ಬೆಳಗಾವಿ ರಾಜಕೀಯದಲ್ಲಿ ಪ್ರಬಲ ಹಿಡಿತವನ್ನ ಹೊಂದಿರೋದ್ರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಸೇರ್ತಾರೆ. ಹಾಗಾದ್ರೆ ಜಾರಕಿಹೊಳಿ ಫ್ಯಾಮಿಲಿ ಯಾವ ರೀತಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ, ಯಾವ ಪಕ್ಷದಿಂದ ಇವರು ಮೇಲ್ ಬರ್ತಾರೆ, ಅದೇ ರೀತಿ ಇವರದು ರಾಜಕೀಯನ ಹೊರತುಪಡಿಸಿದ್ರೆ ಯಾವೆಲ್ಲ ಬಿಸಿನೆಸ್ ಕಂಪನಿಗಳು ಇವರ ಹತ್ರ ಇದೆ, ಪ್ರತಿಯೊಂದು ಹತ್ತು ಹಲವಾರು ಮಾಹಿತಿಯನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಸ್ನೇಹಿತರೆ, ಜಾರಕಿಹೊಳಿ ಬ್ರದರ್ಸ್ ಅವರ ತಂದೆ ಲಕ್ಷ್ಮಣ್ ರಾವ್ ಜಾರಕಿಹೊಳಿ. ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಅವ್ರಿಗೆ ಎರಡು ಪತ್ನಿಯರು, ಐದು ಜನ ಮಕ್ಕಳು. ಮೊದಲೇ ಅವರು ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಭೀಮ್ಸಿ ಜಾರಕಿಹೊಳಿ, ಐದನೇದಾಗಿ ಲಕ್ಕಣ್ಣ ಜಾರಕಿಹೊಳಿ. ಇವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಅವರು ಮುಂಚೆ ಶೈಕ್ಷಣಿಕ ಸಂಸ್ಥೆಗಳನ್ನ, ಅದೇ ರೀತಿ ಸಕ್ಕರೆ ಕಾರ್ಖಾನೆಗಳನ್ನ ಹಾಗೂ ಮೈನಿಂಗ್ ಫ್ಯಾಕ್ಟರಿಗಳನ್ನ ಹೊಂದಿದ್ದರು. ನಂತರ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಅವರ ಮೊದಲನೇ ಪುತ್ರ ಆಗಿರುವ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ನಲ್ಲಿ ಆರು ಬಾರಿ ಶಾಸಕರಾಗಿದ್ದಾರೆ. ಮೊದಲಿಗೆ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ, ನಂತರ 2019ರಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಸೇರ್ಕೊಳ್ತಾರೆ, ನಂತರ ಬಿಜೆಪಿ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವ ಕೂಡ ಆಗ್ತಾರೆ, ನಂತರ ಕಾರಣಾಂತರಗಳಿಂದ ಒಂದು ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ರಮೇಶ್ ಜಾರಕಿಹೊಳಿ ಅವರು ನೀಡ್ತಾರೆ. ಇನ್ನು ಎರಡನೇ ಅವರು ಸತೀಶ್ ಜಾರಕಿಹೊಳಿ ಅವರು. ಇವರು ಸಿದ್ದರಾಮಯ್ಯ ಅವ್ರಿಗೆ ತುಂಬಾನೇ ಆತ್ಮೀಯರು. ಅದೇ ರೀತಿ ಇವರು 2005ರಿಂದ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ತಾರೆ. 2005ಕ್ಕಿಂತ ಮುಂಚೆ ಸತೀಶ್ ಜಾರಕಿಹೊಳಿ ಅವರು ಜೆಡಿಎಸ್ ನಲ್ಲಿ ಇರ್ತಾರೆ, ನಂತರ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಗೆ ಸೇರ್ಕೊಳ್ತಾರೆ. ಅದಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರು ಜೆಡಿಎಸ್ ನಿಂದ ಕಾಂಗ್ರೆಸ್ ಗೆ ಬಂದಾಗ ಇವರು ಅವಾಗಲೇ ಬಂದಿದ್ದಾರೆ. ನಂತರ ಯಮಕನ ಮರಡಿ ಕ್ಷೇತ್ರದಲ್ಲಿ ಇವರು ಕಾಂಗ್ರೆಸ್ ಪರವಾಗಿ ಶಾಸಕರು ಕೂಡ ಆಗಿದ್ದಾರೆ. ಇನ್ನು ಮೂರನೇ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು. ಇವರು ಅರಬಾವಿ ಕ್ಷೇತ್ರದಿಂದ ಆರು ಬಾರಿ ಶಾಸಕರಾಗಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರು ಮುಂಚೆ ಜೆಡಿಎಸ್ ನಲ್ಲಿ ಇರ್ತಾರೆ, ನಂತರ 2008ರಲ್ಲಿ ಆಪರೇಷನ್ ಕಮಲದಲ್ಲಿ ಇವರು ಬಿಜೆಪಿಯನ್ನ ಸೇರ್ಕೊಳ್ತಾರೆ, ನಂತರ ಆರನೇ ಬಾರಿ ಇವರು ಅರಬಾವಿಗೆ ಇವರು ಶಾಸಕರಾಗ್ತಾರೆ. ಇನ್ನು ಇವರು ಕರ್ನಾಟಕದ ಹಾಲು ಮಹಾಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಇನ್ನು ನಾಲ್ಕನೇ ಅವರು ಭೀಮ್ಸಿ ಜಾರಕಿಹೊಳಿ. ಇವರು ಬೆಳಗಾವಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನ ನೋಡ್ಕೊಳ್ತಾ ಇದ್ದಾರೆ. ಇನ್ನು 2008ರಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧನೇ ಇವರು ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧನೇ ಇಲೆಕ್ಷನ್ ಅನ್ನ ನಿಂತುಕೊಳ್ತಾರೆ 2008ರಲ್ಲಿ. ನಂತರ 2008ರಲ್ಲಿ ಭೀಮ್ಸಿ ಅವರು ಸೋಲನ್ನು ಅನುಭವಿಸುತ್ತಾರೆ ಗೋಕಾಕ್ನಲ್ಲಿ, ರಮೇಶ್ ಜಾರಕಿಹೊಳಿ ಅವರು ಗೆಲುವನ್ನ ಸಾಧಿಸುತ್ತಾರೆ. ಇದಾದ ನಂತರ ಭೀಮ್ಸಿ ಅವರು ರಾಜಕೀಯದಿಂದ ತುಂಬಾನೇ ದೂರ ಉಳಿದ್ಬಿಟ್ಟಿದ್ದಾರೆ. ಇನ್ನ ಕೊನೆಯವರು ಲಕ್ಕಣ್ಣ ಜಾರಕಿಹೊಳಿ ಅವರು. ಇವರು ದೀರ್ಘಕಾಲ ರಾಜಕೀಯದಿಂದ ದೂರ ಉಳಿದಿದ್ರು, ಆದ್ರೆ 2019ರ ಬೈ ಎಲೆಕ್ಷನ್ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅನ್ನ ತೆರೆದು ಬಿಜೆಪಿಗೆ ಸೇರ್ಕೊಳ್ತಾರೆ, ಮತ್ತೆ ಬಿಜೆಪಿ ಪರವಾಗಿ ಗೋಕಾಕ್ನಲ್ಲಿ ಇಲೆಕ್ಷನ್ ಕೂಡ ನಿಂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಲಕ್ಕಣ್ಣ ಅವರು ಕಾಂಗ್ರೆಸ್ ಟಿಕೆಟ್ ಅನ್ನ ಪಡೆದು ಅವರನ್ನ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಇಲೆಕ್ಷನ್ ಅನ್ನ ನಿಂತ್ಕೊಳ್ತಾರೆ. ಅಲ್ಲಿಯೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಗೆಲ್ತಾರೆ, ಬಟ್ ಲಕ್ಕಣ್ಣ ಅವರು ಸೋಲನ್ನ ಅನುಭವಿಸ್ತಾರೆ. ಇನ್ನ ಜಾರಕಿಹೊಳಿ ಕುಟುಂಬ ಬೆಳೆದಿದ್ದಾದ್ರೂ ಹೇಗೆ ಅಂತ ತಿಳ್ಕೊಂಬರೋಣ. ಇನ್ನ ಉತ್ತರ ಕರ್ನಾಟಕದಲ್ಲಿ ಕೌಜಲಿಗಿ, ಕತ್ತಿ, ಜೊಲ್ಲೆ ಈ ಎಲ್ಲ ಮನೆತನಗಳು ಸಕ್ಕರೆ ಉದ್ಯಮದಲ್ಲಿ ತೊಡಕೊಂಡಿವೆ. ಇನ್ನು 2000ನೇ ಇಸವಿಯಲ್ಲಿ ಜಾರಕಿಹೊಳಿ ಕುಟುಂಬ ಅವಾಗ ತಾನೇ ಸಕ್ಕರೆ ಕಾರ್ಖಾನೆಯನ್ನ ನಿರ್ಮಿಸಲು ಪ್ರಾರಂಭ ಮಾಡಿದವು. ಈ ಕುಟುಂಬ ಮೊದಲಿನಿಂದಲೂ ಸಾರಾಯಿ ಬಿಸಿನೆಸ್ ಅನ್ನ ಮಾಡ್ತಾ ಬರ್ತಾ ಇತ್ತು. ಇನ್ನು 2000ನೇ ಇಸವಿಯಲ್ಲಿ ಮಂಡ್ಯವನ್ನ ಹಿಂದಕ್ಕಾಕಿ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಸಕ್ಕರೆಯನ್ನ ತಯಾರಿಸುವ ಜಿಲ್ಲೆಯಾಗಿ ಬೆಳೆದು ನಿಂತಿದೆ. ಈ ಒಂದು ಸಮಯದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಸಾರಾಯಿ ಬಿಸಿನೆಸ್ ಅನ್ನ ಬಂದು ಮಾಡಿ ಬೇರೆ ಉದ್ಯಮದತ್ತ ಮುಖ ಮಾಡಿತು. ಬರೀ ಗೋಕಾಕ್ ಒಂದರಲ್ಲೇ 5 ಸಕ್ಕರೆ ಕಾರ್ಖಾನೆಯನ್ನ ಹೊಂದಿದ್ದಾರೆ. ಅದಷ್ಟೇ ಅಲ್ಲದೆ ಜೆ ಎನ್ ಜಿ ಮೈನಿಂಗ್ ಕಂಪನಿಯನ್ನು ಕೂಡ ಶುರು ಮಾಡ್ತಾರೆ, ನಂತರ ಸಂಸ್ಥೆಯನ್ನು ಕೂಡ ಕಟ್ತಾರೆ. ಅದಷ್ಟೇ ಅಲ್ಲದೆ ಗೋಕಾಕ್ ಸ್ಟೀಲ್ ಲಿಮಿಟೆಡ್ ಕಂಪನಿ ಮೇಲೆ ಹಿಡಿತವನ್ನು ಕೂಡ ಹೊಂದುತ್ತಾರೆ. ಅದಷ್ಟೇ ಅಲ್ಲದೆ ಗೋಕಾಕ್ ನಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಕೂಡ ಕಟ್ತಾರೆ, ನಂತರ ರಾಜಕೀಯಕ್ಕೆ ಇಳಿತಾರೆ. ರಾಜಕೀಯದಲ್ಲಿ ಇಳಿದ ನಂತರ ಜನಬೆಂಬಲ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಈ ಸಹೋದರರಿಗೆ ಕಾಂಗ್ರೆಸ್ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇತ್ತು. ಹೌದು, ಬಿಜೆಪಿ ರೆಡ್ಡಿ ಬ್ರದರ್ಸ್ ಅನ್ನ ಬೆಳೆಸಿದ್ರೆ ಕಾಂಗ್ರೆಸ್ ಜಾರಕಿಹೊಳಿ ಬ್ರದರ್ಸ್ ಅನ್ನ ಬೆಳೆಸ್ತಾರೆ. ಇನ್ನು ಉಳಿದ 10 ಹಲವಾರು ಮಾಹಿತಿಗಳನ್ನ ನಾವು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ತೋರಿಸ್ತೀವಿ. ಆದಷ್ಟು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹೆಚ್ಚಿನ ವಿಡಿಯೋ ಬೇಕೆಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಇದೆ, ಆದಷ್ಟು ಬೇಗನೆ ಪಾರ್ಟ್ 2 ವಿಡಿಯೋ ಅನ್ನ ತರ್ತೀನಿ. ಕಾಯ್ತಾ ಇರಿ, ಇನ್ನೂ 10 ಹಲವಾರು ವಿಷಯಗಳನ್ನ ನಿಮ್ಗೆ ತಿಳಿಸಿಕೊಡ್ತೀನಿ. ಥ್ಯಾಂಕ್ ಯು ಆಲ್.